ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ರೈತ ಮುಖಂಡರು, ರೈತ ಪರ ಸಂಘಟನೆಗಳ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಮುಖಂಡರು, ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ವಿದ್ಯಾರ್ಥಿ ಮುಖಂಡರುಗಳಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆ ಮತ್ತು ನಾಡಿದ್ದು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲದವರೆಗೆ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಧರಣಿಯಲ್ಲಿ ನಮ್ಮ ಅನ್ಯಾಯಕ್ಕೊಳಗಾದಂಥ ರೈತರು, ಇವತ್ತು ಸ್ಮಶಾನ ಭೂಮಿ ಕೂಡ ವಕ್ಫ್ ಆಗಿದೆ, ಮಠ ಮಂದಿರಗಳ ಆಸ್ತಿಗಳು ಕೂಡ ವಕ್ಫ್ ಆಗಿವೆ ಮತ್ತು ಈ ಹೋರಾಟದಲ್ಲಿ ನಮ್ಮೆಲ್ಲ ರೈತ ಬಾಂಧವರು, ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಒಂದು ನಮ್ಮ ಭೂಮಿ ನಮ್ಮ ಹಕ್ಕು, ವಕ್ಫ್ ಹಟಾವು ಅನ್ನದಾತ ಬಚಾವು ಎಂಬ ಶೀರ್ಷಿಕೆಯಡಿ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಮತ್ತು ನಮ್ಮ ಮಾಧ್ಯಮ ಮುಖಂಡರು ಕೂಡ ಸಹಕಾರ, ತಾವೆಲ್ಲ ಸಹಕಾರ ನಮಗೆ ಕೊಟ್ಟಿದ್ದೀರಿ, ಮುಂದೆಯೂ ಕೂಡ ಇದೇ ರೀತಿ ನಮ್ಮ ಸಹಕಾರ ಇಲ್ಲ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 22ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ ಮತ್ತು ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ಏನು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಆವಾಗೂ ಕೂಡ ನಾವು ವಕ್ಫ್ ವಿರುದ್ಧ